ಮಿತ್ರೆ, ನಮ್ಮ ಕಿಚನ್ ಅಲ್ಲಿ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು. ಇದು ಮಾಡಿಸಿ ಸುಮಾರು ಅಲ್ಲೇ ಒಂದು ತಿಂಗಳಾಗಿ ಬಂತು. ಎಲ್ಲೋ ಲಾಂಗ್ ಟ್ರಿಪ್ ಹೋಗಿರ್ಲಲ್ವಾ, ಹಂಗಾಗಿ ಏನು ಮಾಡಿಲ್ಲ ಅಷ್ಟೇ. ಕೊನೆಗೆ ಬೈದ ಕಳಿಸ್ದಾಗ ನಮ್ಮನ್ನ ಏ ಫಸ್ಟ್ ಹೋಗ್ರೆ ಎತ್ಕೊಂಡಲ್ಲಿ ಗಾಡಿ ಎತ್ಕೊಂಡು ಗಾಡಿ ಗಿರ ಬರ ನೀರೆಲ್ಲ ಖಾಲಿ ಮಾಡ್ತೀರ ಅಂತ ಬೈದು ಕಳ್ಸಿದ್ನಪ್ಪ. ಹಂಗಾಗಿ ವಾಪಸ್ ಬಂದ್ವಿ. ಎಲ್ಲ ಮಾರ್ಕೆಟ್ಗಳು ಇಲ್ಲೆಲ್ಲ ಮಾವಿನ ಮಂಡಿಗಳು ಇವೆಲ್ಲ ನೋಡಿ, ಇವೆಲ್ಲ ಮಾವಿನ ಮಂಡಿ. ಶ್ರೀನಿವಾಸಪುರದಾಗ ಹಿಂಗೆ ಮಾವಿನ ಮಂಡಿ ಇದಾವೆ ಆ ಥರ ನೋಡಲ್ಲಿ. ಮಾವಿನ ಕಾರ್ಡ್ ಆಗ್ಬಿಟ್ಟೆ ಇಷ್ಟೊಂದು ನಮ್ ಸಬ್ಸ್ಕ್ರೈಬರ್ ಯು ಪಿ ಒಳಗವ್ರೆ ಅಂದ್ರೆ ಬಹಳ ಗ್ರೇಟ್. ಅದು ನನಗೆ ನಂಬಕ್ ಆಗ್ತಾ ಇಲ್ಲ, ಇದೇ ನನಗೂ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಭಯ ಅಪ್ಪ ನಮ್ಕೆ ಅಪ್ಪ ಪ್ರವೇಶ್ ರಾಮ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ನಾವು ಇಲ್ಲಿಗೆ ಬಂದಾಗ ನೀವೇ ನೋಡಿದ್ರಿ, ಅಗ್ಗ ತಾಡ್ಪದೆಲ್ಲ ಬಿಚ್ಚಿ 9 ಗಂಟೆ ಆಗಿತ್ತು ನಾವು ಮದುವೆದಾಗ. ಹತ್ತಲ್ಲ 11 ಆಗಿತ್ತು, 10:30 ಊಟ ಮಾಡ್ಕೊಂಬಂದಿದ್ದು ನಾವು. 11 ಗಂಟೆಗೆ ಇಲ್ಲಿ ಮಲಗಿದ್ದು, ಇವಾಗ ಬೆಳಿಗ್ಗೆ 9 ಗಂಟೆಗೆ ಎದ್ದಿರೋದು. ನಮಗೆ ಪ್ರಜ್ಞೆನೇ ಇಲ್ಲ, ಹಂಗೆ ಮಕ್ಕೊಂಬಿಟ್ಟಿದ್ವಿ. 2 ದಿನ ಫುಲ್ ಟಯರ್ಡ್ ಆಗಿದ್ದಕ್ಕೆ ಅದು ಏನಾಗೈತೆ ಅಂದರೆ ಗೊತ್ತಿಲ್ಲ. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದು ಶುಂಠಿ ಎಲ್ಲ ನೆಂದೋಗೈತೆ. ಅವರೇ ತಾಡ್ಪಾಲ್ ಹಾಕ್ಕೊಂಡಿದ್ದಾರೆ ಲೇಬರ್ಗಳು, ನಮ್ಮನ್ನ ಎಬ್ರಸ್ ಕೂಡ ಎಬ್ರಿಸಿಲ್ಲ. ಅದಕ್ಕೆ ಫಸ್ಟ್ ಅವ್ರಿಗೆ ಡ್ಯಾಂಕ್ಸ್ ಹೇಳಬೇಕು. ಪಾಪ ಅವರು ಅರ್ಥ ಮಾಡ್ಕೊಂಡಾರೆ, 2000 ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಬಂದ್ರಪ್ಪ, ಇವ್ರನ್ನ ಎಬ್ರಿಸಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಅವರು ಪಾಪ ನಮ್ಮ ಎಬ್ರಿಸ್ಲಿಲ್ಲ. ಅವರೇ ತಾಡ್ಪಾಲ್ ಎಲ್ಲ ಹಾಕಿದ್ರು ಮಳೆ ಬಂದರೂ ಕೂಡ. ಇವಾಗ ಬೆಳಿಗ್ಗೆ ಎದ್ಬಿಟ್ಟು 9 ಗಂಟೆಗೆ ಗಾಡಿ ಖಾಲಿ ಆಗಿಲ್ಲ, ಇನ್ನೊಂದು 40-50 ಚೀಲ ಇದ್ದಾವೆ. ಅವ್ನು ಇನ್ನೂ ಖಾಲಿ ಮಾಡ್ತಾ ಇಲ್ಲ, ಇವತ್ತು ನೈಟ್ ಮಾಡ್ತೀವಿ ಅಂತವ್ರೆ. ಅಂದರೆ ಒಂದೇ ದಿನ ಖಾಲಿ ಆಗಲಿಲ್ಲ ಗಾಡಿ. ಅಂದರೆ ಇಲ್ಲಿ ಮಾರ್ಕೆಟ್ ಬಂದು ನೈಟ್ ಹೊತ್ತಿರುತ್ತೆ, ರಾತ್ರಿಯ 2 ಗಂಟೆ ಮೇಲೆ 2 ಗಂಟೆಯಿಂದ ಶುರುವಾಗುತ್ತೆ ಮಾರ್ಕೆಟು. ಬೆಳಿಗ್ಗೆ ಒಂದು 8-9 ಗಂಟೆವರೆಗೂ ಸೇಲ್ ಆಗ್ತಾಯಿರುತ್ತೆ, ಮತ್ತು 9 ಗಂಟೆ ಮೇಲೆ ಫುಲ್ ಕ್ಲೋಸ್ ಆಗುತ್ತೆ ಮಾರ್ಕೆಟು. ಮತ್ತು ಬೆಳಿಗ್ಗೆ ಉಳಿದಿದ್ದೆಲ್ಲ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಹೋಗಿ ಇಲ್ಲೇ ಸುತ್ತಮುತ್ತ ಎಲ್ಲ ಹುಡುಕೊಂಡು ಇಲ್ಲಿ ಮಾರ್ಕೆಟ್ ಐತೆ ಪಕ್ಕದಲ್ಲೇ, ತರಕಾರಿ ಎಲ್ಲ ತೊಗೊಂಬಂದು ಅಡುಗೆ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಆಲ್ಟ್ ಆಗಿದ್ದೀವಿ, ಸುಮ್ಮನೆ ಏನು ಕೆಲಸನೂ ಇಲ್ಲ, ನಮ್ಮ ಸ್ವಲ್ಪ ಕೆಲಸ ಇದ್ದಿದ್ದು ಎಡಿಟಿಂಗ್ದು, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ. ಇವಾಗ ಫಸ್ಟು ಹೊಟ್ಟೆಗೆ ಊಟ ನೋಡ್ಕೊಬೇಕಲ್ಲ ಗುರು. ಇಲ್ಲಂತೂ ಇಲ್ಲಿ ಏನೇನು ಸರಿ ಇರೋಲ್ಲ. ನಿನ್ನೆ ನೀವೇ ನೋಡಿದ್ರಿ ಬಿರಿಯಾನಿ ಹೆಂಗಿತ್ತು ಅಂತ. ಹೆಂಗಿತ್ತಣ್ಣ ಬಿರಿಯಾನಿ? ಏನು ಬಿರಿಯಾನಿ ಏನು ಒಂದು ಗೊತ್ತಿಲ್ಲ. ಅದಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಪಲಾವ್ ಮಾಡೋಣ ಅಂತ ಎಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಪಕ್ಕದಾಗ ಮಾರ್ಕೆಟ್ ಇರೋದ್ರಿಂದ ಫುಲ್ ಕಮ್ಮಿ ರೇಟ್ಗೆ ಚೆನ್ನಾಗಿ ಸಿಕ್ತು. ಏನು ಪಲಾವು ಮಾಡ್ಕೊಂಡು ತಿನ್ನೋದು, ಸುಮ್ಮನೆ ಇನ್ನು ಹೆಂಗೆ ಆಗಲಲ್ಲ ಸಾಂಬಾರೆಲ್ಲ ಮಾಡ್ಕೊಂಡು ಕುತ್ಕೊಳೋದು ಬೇಗ ಆಗಲ್ಲ. ಸಾಂಬಾರು ಆದರೆ ಪಲಾವ್ ಆದರೆ ಪಟ 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 ಅಂತ ಆಗೋಗುತ್ತೆ. ಹಂಗಾಗಿ ಕ್ಯಾಪ್ಸಿಕಮು, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಮತ್ತು ಬೀಟ್ರೋಟು ಹಾಕ್ತೀವಿ ನಾವು ಪಲಾವ್ಗೆ. ಅದೊಂದು ಸ್ಪೆಷಲ್ ನಮ್ಮದು, ಯಾಕಂದರೆ ವೆಜಿಟೇಬಲ್ ಬಿರಿಯಾನಿ ಥರ ಇರ್ತದೆ ಅಂತ ಅಷ್ಟೇ. ತಮ್ಮಂತೂ ತರಕಾರಿ ಈಗ 1.5 ಗ್ಲಾಸ್ 2 ಗ್ಲಾಸ್ ಅಕ್ಕಿ ಅನ್ನ ಮಾಡೋಕ್ಕೆ ಒಂದು ತಟ್ಟೆಗಿಂತ ಜಾಸ್ತಿ ತರಕಾರಿ ಹಾಕ್ತೀವಿ. ಯಾಕಂದರೆ ಪಲಾವಾಗ ನಮಗೆ ಜಾಸ್ತಿ ತರಕಾರಿ ಇರಬೇಕು. ಒಂದು ತುತ್ತು ಹಿಂಗೆ ತಿಂತಿದ್ದೀವಿ ಅಂದರೆ ಒಂದು 4-5 ಪೀಸ್ ತರಕಾರಿನೇ ಬರಬೇಕು ನಮಗೆ. ಹಂಗಾಗಿ ಜಾಸ್ತಿ ಆಗ್ತಾಯಿದ್ದೀವಿ ಅಷ್ಟೇ. ನೋಡೋಣ ಬನ್ನಿ, ಇವತ್ತು ಅಡುಗೆ ಗಿಡಿಗೆ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಲೋಡಿಂಗ್ ಖಾಲಿ ಆಗೋದಿನ್ನ, ನಾಳೆ ಬೆಳಿಗ್ಗೆ ಇನ್ನು ಖಾಲಿ ಆಗೋದು. ನಾಳೆ ಬೆಳಿಗ್ಗೆ ಖಾಲಿ ಮಾಡ್ಕೊಂಡು ಲೋಡಿಂಗ್ ಎಲ್ಲಿಗೆ ಹೋಗ್ಬೇಕು ಏನು ಕತೆ ಇನ್ನು ಏನು ಡಿಸೈಡ್ ಮಾಡಿಲ್ಲ. ಬೆಳಿಗ್ಗೆನೇ ಡಿಸೈಡ್ ಆಗೋದು, ಅಲ್ಲಿವರೆಗೂ ಏನು ಮಾಡೋಕ್ಕಲ್ಲ, ಇಲ್ಲೇ ಆಲ್ಟಾಗಬೇಕು. ಸೊ ಇದು ನಮ್ಮ ದೃಷ್ಟಿಗೆ ನೆರಳೈತೆ. ಮರದ ಕೆಳಗೆ ಬೇವಿನ ಮರದ ಕೆಳಗೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ. ಕೆಳಗೆ ಅಡುಗೆ ಮಾಡೋದು ಇಲ್ಲಿ ನಾನು ಮಾಡೋಲ್ಲ, ಕೆಳಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಇದು ಬರೋಕ್ಕೆ ತರಕಾರಿ ಹಚ್ಚೋಕ್ಕೋಸ್ಕರ ಒಳಗಡೆ ಕೂತ್ಕೊಂಡಿದ್ದೀವಿ ಅಷ್ಟೇ. ಸ್ನೇಹಿತರೆ, ನಮ್ಮ ಕಿಚನಲ್ಲಿ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು. ಇದು ಮಾಡಿಸಿ ಸುಮಾರು ಅಲ್ಲೇ ಒಂದು ತಿಂಗಳಾಗಿ ಬಂತು. ಎಲ್ಲೋ ಲಾಂಗ್ ಟ್ರಿಪ್ ಹೋಗಿರ್ಲಲ್ವಾ, ಹಂಗಾಗಿ ಏನು ಮಾಡಿಲ್ಲ ಅಷ್ಟೇ. ಇವಾಗ ಸದ್ಯಕ್ಕೆ ಪಲಾವ್ ಮಾಡ್ತಾಯಿದ್ದೀವಿ ಫಸ್ಟ್ ಟೈಮು. ಫಸ್ಟಿಗೆ ನಾವು ಯಾವ ಗಾಡೀಲಿ ಕಿಚನ್ ಮಾಡಿಸಿದ್ರು ಫಸ್ಟಿಗೆ ಪಲಾವ್ ಮಾಡೋದು. ಯಾಕಪ್ಪ ಅಂದರೆ ಬೇಗ ಆಗೋದು, ಅದೇ ಟೈಮ್ಗೆ ಸರಿಯಾಗಿ ಆಗೋದು ಅದೇ. ಹಂಗಾಗಿ ಬನ್ನಿ ನೋಡೋಣ ಪಲಾವ್ ಎಲ್ಲ ಇನ್ನೇನು ರೆಸಿಪಿ ಎಲ್ಲ ರೆಗ್ಯುಲರಾಗಿ ಮಾಡ್ತಾಯಿರ್ತೀವಿ, ಜಾಸ್ತಿ ಇನ್ನೇನು ತೋರಿಸೋಕ್ಕೂ ಅಲ್ಲ. ತರಕಾರಿ ಮಾತ್ರ ನೋಡಿ ನೀವೇ ಎಷ್ಟು ಹಾಕಿದ್ದೀವಿ ಅಂತ. ನಮ್ಗೆ ಅರ್ಧ ಕುಕ್ಕರ್ಗೆ ಅಕ್ಕಿ ಇದ್ದರೆ ಅರ್ಧ ಕುಕ್ಕರ್ ತರಕಾರಿ ಇರಲೇಬೇಕು ಪಲಾವ್ ಅವಾಗಲೇ ಹೇಳ್ದಂಗೆ. ಸ್ನೇಹಿತರೆ, ಪಲಾವ್ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ತರಕಾರಿ ಎಲ್ಲ ಮೇಲೆ ಇರ್ತದಲ್ಲ, ಫುಲ್ ಕ್ಲಿಯರಾಗಿ ಮಿಕ್ಸ್ ಆದ್ರೇ ಅದು ಟೇಸ್ಟ್ ಬರೋದು. ಹಂಗಾಗಿ ಮಸಾಲ ಮತ್ತು ಇದೆಲ್ಲ ಮೇಲಿರ್ತದೆ, ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಮಾಡಿದ್ದಾಯ್ತು. ಇಷ್ಟೊತ್ತು ಮಿಕ್ಸ್ ಮಾಡಿದೆ, ಇವಾಗ ತಟ್ಟೆಗೆ ಹಾಕೋ ಟೈಮು. ನೋಡಿ ನಾವು ಮಾಡಿರೋ ಪಲಾವ್ ನೋಡೋಣ ಹೆಂಗಿರುತ್ತೆ ಅಂತ. ಡೈಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ, ಈಗ ಲೈವ್ ತಿನ್ನೋ ಅದೃಷ್ಟ ಐತೆ. ಇನ್ನೂ ಭಾಳ ಜನ ಅಂತಾರೆ ಗುರು, ನೀನು ಯಾವಾಗ ಮಾಡ್ಕೊಡ್ತೀಯ ಗುರು ನನಗೆ ಅಡುಗೆ ಅಂತಂದು. ಇದೇನಪ್ಪ ನನ್ನ ಕೈಯಾಗ ಅಡುಗೆ ಮಾತ್ರ ಇವತ್ತಿನವರೆಗೂ ಕೆಟ್ಟೋಗಲ್ಲ ಗುರು. ಆ ಸ್ಮೆಲ್ಲು ಚೆನ್ನಾಗೈತೆ,
ಗಮ ಗಮ ಅಂತ ಐತೆ. ಈ ಟೇಸ್ಟ್ ಹೆಂಗೈತ ಗೊತ್ತಿಲ್ಲ. ಸ್ಮೆಲ್ ಬಂದೇ ಬರ್ತದೆ ಬಿಡಿ, ನಾನು ಅಡುಗೆ ಮಾಡೋ ಸ್ಮೆಲ್ ಬರಲೇಬೇಕು, ಇಲ್ಲಾಂದ್ರೆ ಅದು ನನಗೆ ಸಮಾಧಾನನೇ ಆಗಲ್ಲ. ನೋಡಿ ನಾವು ಮಾಡಿರೋ ಪಲಾವ್ ತಾಣ, ನಮ್ಮ ಗೆಸ್ಟು, ನಮ್ಮ ಅತಿಥಿಗಳಿಗೆ ಇವತ್ತು ಪಲಾವ್ ತಿನ್ನಿಸ್ತಾ ಇದ್ದೀವಿ. ಅತಿಥಿ ಅತಿಥಿ ಸತ್ಕಾರ ಹೇಳಿ ಅತಿಥಿಗಳೇ, ಹೆಂಗಿದೆ ಟೇಸ್ಟು ತಿನ್ಬಿಟ್ಟು? ತುಂಬ ಬಿಸಿ ಐತೆ ನಿಧಾನಕ್ಕೆ ತಿನ್ನ, ಆರಾಮಾಗಿ, ಏನು ಟೆನ್ಷನ್ ತಗೊಂಬೇಡ. ನಮ್ಮನ್ನ ಯಾರು ಕೇಳಲಿಲ್ಲ ರಾತ್ರಿ 12 ಗಂಟೆವರೆಗೂ. ನಮ್ಮದೇ ಇಲ್ಲ ಸರ್ಕಾರ, 12 ಗಂಟೆ ಮೇಲೆ ಅವ್ರು ಬಂದು ಅವ್ರು ಆಳ್ತಾರೆ, ಅಲ್ಲಿವರೆಗೂ ನಮ್ದೇನೆ. ಅವನ್ಯಾರೋ ಒಬ್ಬ ಮೊನ್ನೆ ಕಮೆಂಟ್ ಚೆನ್ನಾಗಿ ಮಾಡ್ತಾರೆ ಗುರು, ನಮ್ಮ ಜನ ಭಾರಿ ಬುದ್ಧಿವಂತರು ಗುರು, ನೀನಾದರೆ ಜಾಸ್ತಿ ಇಟ್ಕೊಂತೀಯ, ನಿನ್ನ ಜೊತೆಗಿರೋರು ಕಮ್ಮಿ ಆಗ್ತೀಯ ತಟ್ಟೆಗೆ ಅಂತ ಮಾತಾಡ್ತಾನೆ ಒಬ್ಬನು. ಕಮ್ಮಿ ಹಾಕಿದ್ರೆ ಚಂದಪ್ಪ, ಆರಿಸ್ಕೊಂಡು ನಿಧಾನಕ್ಕೆ ತಿನ್ಬೋದು. ನಾವು ಅಲ್ಲ, ನಿನ್ನೆ ಎಷ್ಟಾಯ್ತಪ್ಪ, 300-400 ರೂಪಾಯಿ ಆಯ್ತು ಹೋಟ್ಲಾಗ ರಾತ್ರಿ ಊಟ. ನಾವು ಊಟಕ್ಕೆ ಮಾತ್ರ ಯಾವತ್ತು ತಿಂದೆ ಮುಂದೆ ನೋಡಲ್ಲ ಅಂಥದ್ರಾಗೆ ಹಂಗೆ ಕಮೆಂಟ್ ನೋಡಿದಾಗ ಬೇಜಾರುಗಳಾಗ್ಬಿಡ್ತೆ. ನಾವು ಹಂಗೆಲ್ಲ ತಲೆನೇ ಕೆಡಿಸ್ಕೊಳಲ್ಲ ಗುರು, ಊಟಕ್ಕೆ ಎಷ್ಟೇ ಆಗಲಿ, ಊಟದ್ದೇನೇ ಇರಲಿ, ನಾವು ಹಂಗೆಲ್ಲ ಇದು ಮಾಡೋಕೆ ಹೋಗೋದಿಲ್ಲ ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗಿ ಆಗೋದು ಇಲ್ಲ. ನಾವು ಯಾವತ್ತಲ್ಲ ಯಾವತ್ತೂ ಆಗಲ್ಲ. ಬಾಡಿಗೆ ದುಡ್ಡುದಿಲ್ಲ ಅಂದರೂ ಅಷ್ಟೇ ಹೋಯ್ತು, ಪರವಾಗಿಲ್ಲ, ಊಟ ಮಾತ್ರ ಹೊಟ್ಟೆ ತುಂಬಾ ಮಾಡೋದು. ನಾವು ನೋಡೋಣ ಹೆಂಗೆ ಟೇಸ್ಟ್ ಅಂತ. ಚೆನ್ನಾಗಿದೆ, ನೋಡಿ ಬ್ಲೋಯರ್ ಆನ್ ಮಾಡಿಬಿಟ್ಟು ತಣ್ಣಗೆ ಮಾಡ್ಕೊಂತ ಇದ್ದೀವಿ. ಹಿಂದೆ ಕುತ್ಕೊಳಕಾಗಂಗಿಲ್ಲ, ಇಲ್ಲದ್ರೆ ಹಿಂದೆ ಹಾಕೊಂಡು ಫ್ಯಾನ್ ಹಾಕ್ಬೋದಿತ್ತು. ಹಿಂದೆ ಹೀಟ್ ಜಾಸ್ತಿ ಐತೆ ಗುರು, ಸಕ್ಕತ್ ಹೀಟ್ ಹಿಂದೆ. ತುಂಬ ಬಿಸಿಲು ಅಪ್ಪ, ಇಲ್ಲಂತೂ ಎಷ್ಟೈತೆ ಬಿಸಿಲು, 40 ಡಿಗ್ರಿ ಮೇಲಿರ್ಬೇಕು ಇಲ್ಲಿ. ಐತೆ ನೋಡಿ, ಚೆಕ್ ಮಾಡಿಲ್ಲ, 40 ಡಿಗ್ರಿ ಮೇಲಿರ್ಬೇಕು ಮೋಸ್ಟ್ಲಿ, ಭಯಂಕರ ಬಿಸಿಲು. ಬೆಳಗ್ಗೆಯಿಂದನೂ ಮರದ ಕೆಳಗಡೆ ಇದ್ದೀವಿ, ಕ್ಯಾಬಿನ್ ಆದ್ರೂ ಈ ರೇಂಜ್ಗೆ ಇನ್ ಬಿಸಿಲ ನಿಲ್ಸ್ಕೊಂಡ್ರೆ ಕುತ್ಕೊಳಕ. ಇಂಜಿನ್ನು ಇದ ಲೇಟ್ ಆಗಿಲ್ಲ, ನಿನ್ನೆ ರಾತ್ರಿ ಮಕ್ಕಳಕ್ಕೆ ಭಾರಿ ಮಜಾ. ರಾತ್ರಿ ಅಂತೂ ಯಾರಾದರೂ ಇಲ್ಲಿ ಡೇಂಜರು ಸರಿ ಇಲ್ಲ ಜಾಗ ಅಂತ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದ್ಕೊಂಡಿದ್ವಿ. ಸೆಕೆ ತಡೆಯೋಕ್ಕಾಗ್ತಿರ್ಲಿಲ್ಲ, ಭಯಂಕರ ಸೆಕೆ ಇಲ್ಲಿ. ಬೆಳಗ್ಗೆಯಿಂದ ಗಾಡಿ ಆ ಮರದ ಕೆಳಗೆ ಹಾಕೊಂಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ. ಇವಾಗ ಫೈನಲಾಗಿ ಗಾಡಿ ಎತ್ಕೊಂಡು ಅಲ್ಲಿ ಹಾಕ್ಬೇಕಂತ ಅಂಗಡಿ ಹತ್ರ. ಪಾರ್ಟಿಗಳು ಬಂದಿದ್ದಾರೆ, ಗಾಡಿ ತೊಗೊಂಬಂದೆ ಅಲ್ಲಿ ಹಾಕಿ ಅಂತ. ಹಂಗಾಗಿ ಇವಾಗ ಹೋಗಿ ಫಸ್ಟು ಗಾಡಿ ಅಂಗಡಿ ಹತ್ರ ಹಾಕಿ ಖಾಲಿ ಮಾಡಿಸ್ಕೊಳ್ಳೋಣ. ಆದಷ್ಟು ಬೇಗ ಖಾಲಿ ಮಾಡಿಸ್ಕೊಂಡು ಇಲ್ಲಿಂದ 200 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. ನೆಕ್ಸ್ಟ್ ಬೆಳಗ್ಗೆ ಏನು ಕತೆ ಅಂತ ನಿಮ್ಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಲೋಡ್ ಕೂಡ ಸೆಟ್ ಆಗುತ್ತೆ, ನಾಳೆ ಲೋಡ್ ಕೂಡ ಆಗುತ್ತೆ ಗಾಡಿ. ಬಟ್ ಇಲ್ಲಿಂದ 200 ಕಿಲೋಮೀಟ್ರ್ ಎಮ್ ಟಿ ಹೋಗಬೇಕು. ಹೋಗೋಣ, ಏನೂ ಮಾಡೋಕ್ಕಾಗಲ್ಲ, ಲಾಂಗಲ್ಲೆಲ್ಲ ಮಾಮೂಲು 100-200 ಕಿಲೋಮೀಟ್ರ್ ಎಮ್ ಟಿ ಹೋಗಿ ಲೋಡ್ ಮಾಡಬೇಕು. ಇದ್ದಿದ್ದ ಜಾಗ ಇಲ್ಲ ಅಂದರೆ ಸಿಗಲ್ಲ ಲೋಡ್ ಕೂಡ. ಹಾಗಾಗಿ ಬನ್ನಿ ಫಸ್ಟ್, ಇವಾಗ ಹೋಗಿ ಅಂಗಡಿ ಹತ್ರ ಹಾಕೋಣ ಗಾಡಿ. ದಿ ನೆಕ್ಸ್ಟ್ ಡೇ ಸ್ನೇಹಿತರೆ, ನಿನ್ನೆ ಸಾಯಂಕಾಲ ನಾವು ಗಾಡಿ ಇಲ್ಲಿಗೆ ಹಾಕ್ಬಿಟ್ಟು ಗಾಡಿ ಎಲ್ಲ ಖಾಲಿ ಮಾಡಿಸಿದ್ದಾಯ್ತು. ಇಲ್ಲಿ ವೀಡಿಯೋ ಏನು ತೆಗಿಯೋಕೆ ಹೋಗಲಿಲ್ಲ, ಯಾಕಪ್ಪ ಅಂದರೆ ಇರೋ ಜಾಗದಾಗ ಇದ್ದು ನಮಗೆ ಒಂಥರ ಬೋರ್ ಆಗಿಬಿಟ್ಟೈತೆ. ಹಂಗಾಗಿ ಇವಾಗ ಫೈನಲ್ಲಾಗಿ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಇವಾಗ ಹೊರಗಡೆ ತೆಗಿತಾ ಇದ್ದೀವಿ. ಈಗ ಬಾಡಿಗೆ ಗಿಡಿಗೆ ಎಲ್ಲ ಇಸ್ಕೊಂಡಿದ್ದಾಯ್ತು, ಬಾಡಿಗೆ ಇನ್ನೊಂದು 55,000 ಬ್ಯಾಲೆನ್ಸ್ ಇತ್ತು, ಎಲ್ಲ ಕೊಟ್ಟರು. ಬಾಡಿಗೆ ಇಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಎಲ್ಲಿಗಪ್ಪ ಹೋಗಬೇಕು ಅಂದರೆ ಇಲ್ಲಿಂದ ಲಕ್ನೋ ಹೋಗಬೇಕು. ಲಕ್ನೋ ಹೋಗಿ ಏನು ಲೋಡು ಎಲ್ಲಿಗೆ ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿಂದ ಲಕ್ನೋ ಹೋಗಬೇಕು. ಇವಾಗ ಇಲ್ಲಿಂದ ನೋ ಎಂಟ್ರಿ ಏನಿಲ್ಲ ಸದ್ಯಕ್ಕೆ, ಆರಾಮಾಗಿ ಪಾಸ್ ಆಗ್ಬೋದು. ಮಾರ್ಕೆಟಿಂದ ಹೊರಗೆ ಹೋದರೆ ಸಾಕು, ಆ ಕಡೆ ಏನು ಟೆನ್ಷನ್ ಇಲ್ಲದಂಗೆ ಪಾಸ್ ಆಗಿಬಿಡ್ತೀವಿ. ನೋಡೋಣ ಬನ್ನಿ, ಇಲ್ಲಿಂದ ಸ್ವಲ್ಪ ದೂರ ಅಲ್ಲಿವರೆಗೆ ಜಾಮ್ ಅಷ್ಟೇ ಇರೋದು. ಅದಾದಮೇಲೆ ಏನು ಟೆನ್ಷನ್ ಇಲ್ಲ, ಗ್ಲಾಸ್ ಗೀಸ್ ಏನು ಒರೆಸಿಲ್ಲ. 2-3 ದಿನ ಇಲ್ಲೇ ಇದ್ದಿದ್ರಿ, 2 ದಿನ ಇಲ್ಲೇ ಇದ್ದಿದ್ರಿಂದ ಏನು ಕೆಲಸಗಳೇ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲೇ ಬಂದು ಮತ್ತೆ ಗಾಡಿಗೆ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇಲ್ಲಿ ರೇಟ್ ನೋಡ್ಬೋದು, 89 ರೂಪಾಯಿ ಚಿಲ್ಲರೆ ಇದೆ ಅಷ್ಟೇ, 89.71 ಪೈಸೆ. ಒಂದು 10,000 ಹಾಕ್ಸ್ಕೊಂಡು ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಆಮೇಲೆ ನೋಡೋಣಂತೆ. ಅಣ್ಣಂಗೆ ಬರ ಚಿಲ್ಲರೆ ಕೊಟ್ಟಿದ್ರು, ಅಲ್ಲೂ ಕೂಡ ಚಿಲ್ಲರೆ ಕೊಟ್ಟಿದ್ದೀನಿ, ಲೆಕ್ಕ ಮಾಡ್ಕೊಂತ ಐತೆ. ಬನ್ನಿ ಒಂದು 10,000 ಹಾಕ್ಸ್ಕೊಂಡು ಇಲ್ಲಿಂದ ಒಂದೇ ಸರಿ ಹೊರಡೋಣಂತೆ. ಹಂಗೆ ಬರ್ತಾ ಹೈವೇಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಡಾಬಾ ಕಾಣಿಸ್ತು, ತೊಟ್ಟಿ ಹಿಂದೆಗಡೆ ಐತೆ. ಹೋಗಿ ಫಸ್ಟ್ ಪಾತ್ರೆಗಳು ತೊಳ್ಕೊಬೇಕು, ಹಂಗೆ ಗಾಡಿಗೆ ಕೂಡ ಗ್ರೀಸ್ ಹಾಕ್ಸ್ಬೇಕು. ನಯಾಗೆ ಹಾಂ ಟೀಕ್ ಮಾರು, 70 ರೂಪಾಯಿ ಅಂತ ಗ್ರೀಸ್ ಹೊಡೆಯೋಕ್ಕೆ. ಇಲ್ಲೆಲ್ಲ ಕಮ್ಮಿ ರೇಟು ಹೊಡಿಸ್ತಾ ಇದ್ದೀವಿ. ಗ್ರೀಸ್ ಯಾವತ್ತೂ ಹೊಸದು ಹೊಡಿಸ್ಬೇಕು, ಕೆಲವರು ಹಳೆಯ ಗ್ರೀಸ್ಗಳು ಹೊಡಿತಾರೆ, ಹಳೆಯದು ಯಾವತ್ತೂ ಹೊಡಿಸ್ಬಾರ್ದು. ಹಂಗಾಗಿ ಹೊಸ ಗ್ರೀಸೇನೆ, ಬ್ಲ್ಯಾಕ್ ಗ್ರೀಸ್ ಅಷ್ಟೇ. ಅಣ್ಣಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ, ಹೋಗ್ಬಿಟ್ಟು ಫಸ್ಟ್ ಪಾತ್ರೆ ತೊಳ್ಕೊಂಡು ಆಮೇಲೆ ಸಿಗ್ತೀವಿ. ಮತ್ತೆ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಮತ್ತು ಟೂಲ್ ಬಾಕ್ಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು, ಯಾಕಂದರೆ ಧೂಳು ಭಾರಿ ಧೂಳು ಓಡಾಡ್ತೀವಲ್ಲ, ಹಂಗಾಗಿ ಪಾತ್ರೆಗಳೆಲ್ಲ ಇವಾಗ ಟೂಲ್ ಬಾಕ್ಸ್ ಒಳಗೆ ಇಡೋಣ ಬನ್ನಿ. ಈ ಬಿಸಿಲಿಗೆ ಸ್ನಾನ ಮಾಡೋದ್ರಾಗಿರೋ ಮಜಾ ಯಾವ್ದ್ರಾಗಿಲ್ಲ ಬಸ್ಸು. ಏನೋ ಇನ್ನೂ ಒಂದು 1/2 ಗಂಟೆ ಅಲ್ಲೇ ಬಿಟ್ಟಿದ್ರೆ ಇರೋ ಬರ ಖಾಲಿ ಮಾಡ್ತಿದ್ನಿ. ಅವ್ರು ಕೊನೆಗೆ ಬೈದ ಕಳಿಸ್ದಾಗ ನಮ್ಮನ್ನ, ಏ ಫಸ್ಟ್ ಹೋಗ್ರೆ ಎತ್ಕೊಂಡಲ್ಲೇ ಗಾಡಿ ಎತ್ಕೊಂಡು ಗಾಡಿ ಇರೋ ಬರ ನೀರೆಲ್ಲ ಖಾಲಿ ಮಾಡ್ತೀರ ಅಂತ ಬೈದು ಕಳ್ಸಿದ್ನಪ್ಪ. ಹಂಗಾಗಿ ವಾಪಸ್ ಬಂದ್ವಿ, ಇಲ್ಲ ಅಂದಿದ್ರೆ 1 ಗಂಟೆ ಅಲ್ಲೇ ಕುತ್ಕೊಂತ ಇದ್ವಿ. ತೊಟ್ಟೆಗೆ ಇನ್ನೂ ಎದ್ದೆ ಬತ್ತಾ ಇರಲಿಲ್ಲ, ಸ್ವಲ್ಪ ಗಾಡಿ ತೊಳೆದ್ವಿ, ಒಳಗೆಲ್ಲ ಕ್ಲೀನ್ ಮಾಡಿದ್ವಿ. ಇನ್ನೇನು ಹೊರಗೆ ತೊಳೆಯೋಣ ಅನ್ನೋಷ್ಟರಲ್ಲಿ ಅವನು
ಫಸ್ಟ್ ಗಾಡಿ ಐತ್ರಪ್ಪ ನೀವು ಇಲ್ಲಿ ನೀರೆಲ್ಲ ಖಾಲಿ ಮಾಡಬೇಡ್ರಿ ಅಂದ. ಅಷ್ಟಾಗಿ ಇನ್ನೇನು ಮಾಡೋಕ್ಕಲ್ಲ, ಬಾಕ್ಸ್ ಎಲ್ಲ ತೊಳೆದಿದ್ದು ನೋಡಿದ್ರಿ, ಅಡುಗೆ ಸಾಮಾನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀವಿ, ನಾಳೆಯಿಂದ ರೆಗ್ಯುಲರಾಗಿ ಅಡುಗೆ ಮಾಡ್ಕೊಬೇಕು. ಇನ್ನೊಂದು ಇವಾಗ ಲೋಡ್ ಎಲ್ಗಪ್ಪ ಅಂತ ನಿಮ್ಗೆ ಅವಲ್ಲ ಹೇಳ್ತೀನಿ ಅಂದೆ, ಇನ್ನೂ ಹೇಳಲಿಲ್ಲ. ಎಲ್ಗಪ್ಪ ಲೋಡ್ ಅಂದರೆ ಎಲ್ಲಿ ಗುರು? ಪಂಜಾಬ್. ಪಂಜಾಬ್ಗೆ ಇಲ್ಲಿಂದ ಇವಾಗ ಯು ಪಿಯಿಂದ ಪಂಜಾಬ್ ಲೋಡ್ ಮಾಡ್ತಾಯಿದ್ದೀವಿ. ಏನು ಲೋಡ್ ಅಂದರೆ ಮಾವಿನ ಹಣ್ಣು, ಮಾವಿನ ಕಾಯ ಹಣ್ಣು ಗೊತ್ತಿಲ್ಲ, ಒಟ್ಟು ಮಾವಿನ ಎಣ್ಣೆ ಲೋಡ್ ಮಾಡೋದು. ಈಗ ಇಲ್ಲಿಂದ ಲಕ್ನೋಗೆ ಹೋಗಬೇಕು. ನಾವು ಆವಾಗಲೇ ಹೇಳ್ದಂಗೆ ಲಕ್ನೋ ಇನ್ನೂ 170 ಕಿಲೋಮೀಟ್ರ್ ಐತೆ, ಹೋಗೋಣ ಆರಾಮಾಗಿ ನಿಧಾನಕ್ಕೆ ಹೋಗಿ ಲೋಡ್ ಮಾಡ್ಸೋಣ. ಸಾಯಂಕಾಲ 5 ಗಂಟೆಗೆ ಹೇಳಿದ್ದಾರೆ ಪಾರ್ಟಿ ಬರೋಕ್ಕೆ ಲೋಡ್ಗೆ. ಬಟ್ ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಈ ಲೋಡು ಹೆಂಗೆ ಹುಡುಕ್ದಪ್ಪ ಇಲ್ಲಿ ಯು ಪಿಲಿ ಅಂತ ಕೇಳಿದ್ರೆ ಅದಕ್ಕೂ ಒಂದು ದೊಡ್ಡ ಕಹಾನಿನೇ ಐತೆ. ನಾವು ಲಾಸ್ಟ್ ಟೈಮು ಪಂಜಾಬ್ಗೆ ಹೋದಾಗ ಅಲ್ಲಿ ಒಬ್ಬರು 12 ವೀಲ್ 14 ವೀಲ್ ಗಾಡಿಯವ್ರು ಸಿಕ್ಕಿದ್ರು, ಅವ್ರ ನಂಬರ್ ಇಸ್ಕೊಂಡು ಎಲ್ಲ ಸೇವ್ ಮಾಡ್ಕೊಂಡಿದ್ವಿ. ನಿಮ್ಗೆ ಗೊತ್ತಿರ್ಬೋದು ಸಮೋಸೆ ತಿಂದಿದ್ವಿ ಜೊತೆಗೆ, ಮತ್ತು ಅವ್ರು ಬುಲೆಟಲ್ಲೆಲ್ಲ ಕರ್ಕೊಂಡೋಗಿ ಅಲ್ಲಿ ಲೂಧಿಯಾನದಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲ ತೋರಿಸ್ಕೊಂಬಂದಿದ್ರು. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವ್ರು ರೆಗ್ಯುಲರಾಗಿ ಯು ಪಿ ಲೈನ್ ಅಡ್ಡಾಡ್ತಾರೆ ಅವರು 12 ವೀಲಲ್ಲಿ. ಹಾಗಾಗಿ ಅವ್ರಿಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಒಂದು ನಂಬರ್ ಕಳಿಸ್ತೀನಿ, ಅವ್ರಿಗೆ ಫೋನ್ ಮಾಡಿ ಅವ್ರು ಮಾವಿನಕಾಯಿ ಲೋಡ್ ಮಾಡಿಸ್ತಾರೆ ಅಂತ. ಅವ್ರಿಗೆ ನಿನ್ನೆ ಫೋನ್ ಮಾಡಿ, ನಿನ್ನೆನೇ ಎಲ್ಲ ಲೋಡ್ ಸೆಟ್ ಮಾಡ್ಕೊಂಡ್ವಿ. ಈ ಲೋಡ್ ಎಲ್ಲಿಗಪ್ಪ ಅಂದರೆ ಪಂಜಾಬಲ್ಲಿ ಜಲಂಧರ್ಗೆ, ಲೂಧಿಯಾನದಿಂದ ಸ್ವಲ್ಪ ಮುಂದೆ ಜಲಂಧರು, ಅಲ್ಲಿ ಖಾಲಿ ಮಾಡಿ ಅಲ್ಲಿಂದ ಲಡಾಖ್ಗೆ ಲೋಡ್ ಮಾಡೋ ಪ್ಲಾನಿಂಗ್ ಐತೆ. ಬಟ್ ಕನ್ಫರ್ಮ್ ಇಲ್ಲ, ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ಮೇಲಕ್ಕೆ ಹೋದ್ರೆ ಮತ್ತೆ ವಾಪಸ್ ಊರಿಗೆ ಹೋಗೋದ ಅಂತ. ನೋಡೋಣ ಬನ್ನಿ. ಇವಾಗ ಫಸ್ಟ್ ಇಲ್ಲೇ ಡಾಬಾ, ಇದೇ ಡಾಬದ ಹತ್ರ ಹೋಗಿ ಊಟ ಮಾಡ್ಕೊಂಬರೋಣ. ಯಾಕಂದರೆ ಅವ್ನು ಅಷ್ಟೊಂದು ನೀರು ಕೊಟ್ಟಿದ್ದಾನೆ, ನಮಗೂ ಹೊಟ್ಟೆ ಹಸ್ತೈತೆ, ಹೋಗಿ ತಿನ್ನಲೇಬೇಕು, ಬೇರೆ ದಾರಿ ಇಲ್ಲ. ಅಡುಗೆ ಮಾಡೋಣ ಅಂದರೆ ಟೈಮ್ ಆಗಿಬಿಡುತ್ತೆ. ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಆಮೇಲೆ ಮಾಡ್ಕೊಳ್ಳೋಣಂತೆ. ಫಸ್ಟ್ ಇಲ್ಲಿಂದ ಹೊರಡೋಣ ಬನ್ನಿ. ಇವಾಗ ನಮ್ಮ ನಾರ್ತ್ ಇಂಡಿಯಾ ಕಡೆ ಬಂದರೆ ಬರೀ ಸೇವ್ ಬಾಜಿನೇ ತಿನ್ನೋದು, ನಿಮಗೆಲ್ಲ ಗೊತ್ತಿದ್ದಂಗೆ. ಅದ್ರ ಜೊತೆ ರೊಟ್ಟಿ ತೊಗೊಂಡಿದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಅದಾದಮೇಲೆ ಎಗ್ ರೈಸ್ ತೊಗೊಂಡು ತಿಂತಾ ಇದ್ದೀವಿ. ಎಗ್ ರೈಸ್ ಎಲ್ಲ ಸೂಪರಾಗೈತೆ. ಏನಪ್ಪ ಅಂದರೆ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಗೈತೆ, ಅಷ್ಟು ಬಿಟ್ಟರೆ ಇನ್ನು ಎಂಥದ್ದು ಇಲ್ಲ, ಎಲ್ಲ ಸಖತ್ತಾಗೈತೆ. ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು. ಇವಾಗ ಇಲ್ಲಿಂದ ಹೊರಡೋ ಟೈಮು ಹೊಟ್ಟೆ ಅಂತೂ ಫುಲ್ಲಾಗೋಯ್ತು ಗುರು, ಹೊಟ್ಟೆನೇ ಸ್ವಲ್ಪ ಮುಂದಕ್ಕೆ ಬಂದುಬಿಡ್ತು. ಯಾಕಪ್ಪ ಅಂದರೆ ಎಗ್ ರೈಸು ಒಂದಿಷ್ಟು ಕೊಟ್ಟಿದ್ದ ಗುರು, ಎಷ್ಟೊಂದು ಕೊಟ್ಟಿದ್ದು ಅದು. ನಮ್ಮ ಕಡೆ ಕೊಡ್ತಾರಲ್ಲ, ಅದಕ್ಕಿಂತ 2 ರಷ್ಟು ಭಾಳ ಇತ್ತು ರೈಸು, ತಿನ್ನೋಕ್ಕಾಗಲಿಲ್ಲ. ಬಟ್ ವೇಸ್ಟ್ ಮಾಡೋಂಗಿಲ್ಲ, ತಿನ್ನಲೇಬೇಕು ತಗೊಂಡ್ಮೇಲೆ. ಯಾಕಂದರೆ ಹೊಟ್ಟೆಪಾಡು ಇದ್ದಿದ್ದೆ. ರೊಟ್ಟಿ ತಗೊಂಡಿದ್ವಿ, ಅದು ಇಷ್ಟೇ ಒಬ್ಬಟ್ಟಿದ್ದಂಗೆ ಇಷ್ಟೇ. ಅವ್ರು ರೊಟ್ಟಿ ಇಷ್ಟ ಬಿಡು, ಕೈಯಾಗಲಿ ಅಷ್ಟೇ ಅಲ್ಲಿ ಬರೋದು ಫಿಕ್ಸ್. ಅದು ಮತ್ತೆ ರೊಟ್ಟಿ ತಗೊಂಡಿದ್ವಿ, ಆ ರೊಟ್ಟಿ ತಗೊಂಡಿದ್ದು ಹಂಗ ಹೆಗ್ಲ ಇದ್ದಷ್ಟೇ ಒಬ್ಬರ ಥರ ದಪ್ಪ ಇದ್ದು, ಹೆವಿ ದಪ್ಪ ಇದ್ದು. ಇಲ್ಲೆಲ್ಲ ಮಾಡೋದು ಅಷ್ಟೇ, ದಪ್ಪ ಮಾಡ್ತಾರೆ, ಅಗಲ ಕಮ್ಮಿ. ಹಂಗೆ ನಮ್ಮ ಕಡೆ ತೆಳ್ಳು ಸಕ್ಕತ್ತಾಗಿ ತೆಳ್ಳು ಮಾಡ್ತಾರೆ ಇಲ್ಲಿ. ರೊಟ್ಟಿ ತಿಂದ್ರೆ ಹೊಟ್ಟೆ ನೋವು ಬರ್ತದೆ ಹೆಚ್ಚು ಕಮ್ಮಿ. ಮತ್ತೆ ಇದು ಏನೋ ಸೇವ್ ಸೇವ್ ಟೈಮ್ ಮಾಡ್ರೆ ಸೇವ್ ಫಸ್ಟ್ ಟೈಮ್ ಅದ ತಿಂದಿರೋದು, ಫಸ್ಟ್ ಟೈಮ್ ತಿಂದಿರೋದು. ಅಂದ್ರೆ ನಮ್ಮ ಕಡೆ ಖಾರ ಇರುತ್ತಲ್ಲ ಅದೇ ಥರನೇ ದಪ್ಪ ಖಾರ ಮಸಾಲ ಹಾಕೊಡ್ತಾರೆ ಗುರು. ನಾವಂತೂ ನಿಮ್ಗೆ ಸುಮಾರು ಸರಿ ತೋರಿಸಿದೀವಿ, ಅಣ್ಣಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ಮಸಾಲ. ಬಟ್ ಚೆನ್ನಾಗಿತ್ತು ಹೆಂಗರು? ಚೆನ್ನಾಗಿತ್ತು. ನಾರ್ತ್ ಇಂಡಿ ಆದರೆ ಅವ್ರು ಏನೇ ಚೆನ್ನಾಗಿ ಮಾಡಿದ್ರು ಎಣ್ಣೆ ಅವ್ರು ಹಾಕ್ತಾರಲ್ಲ ಅಲ್ಲ, ಸೋಯಾ ಎಣ್ಣೆ ಯೂಸ್ ಮಾಡೋದು ನಮ್ಮ ಕಡೆ. ಕಡಲೆಕಾಯಿ ಎಣ್ಣೆ ಅದೆಲ್ಲ ಯೂಸ್ ಮಾಡಲ್ಲ, ಕಡಲೆಕಾಯ್ದು ಮತ್ತೆ ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡೋದು ಕಮ್ಮಿ ಇಲ್ಲಿ. ಬರೀ ಸೋಯಾ ಎಣ್ಣೆ ಇಲ್ಲ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ ಜಾಸ್ತಿ ಇಲ್ಲಿ. ಅದಕ್ಕೆ ಏನಾದ್ರು ಟೇಸ್ಟ್ ಆಗಿರುತ್ತೆ ಅಂತ ಅನ್ಸಲ್ಲ, ಒಂದೇ ತರ ಟೇಸ್ಟ್ ಏನು ತಿನ್ಕೊಂಡು ಬನ್ನಿ. ಇವಾಗ ಫಸ್ಟ್ ಇಲ್ಲಿಂದ ಶೆಲ್ಪ್ ಹೊಡ್ಕೊಂಡು ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆದಷ್ಟು ಬೇಗ ಅಲ್ಲೋಗಿ ರೀಚ್ ಆಗಬೇಕು, ಯಾಕಂದರೆ ಲೋಡ್ ಲೇಟ್ ಆಗಲಿ ಪರವಾಗಿಲ್ಲ, ಅಲ್ಲಿ ಪಾಯಿಂಟಲ್ಲಿ ಇದ್ದರೆ ಒಂದು ಬೆಲೆ ಬಂದೈತಲ್ಲ ಅಂತ, ಗಾಡಿ ಬಂದೈತೆ ಅಂತ ಒಂದು ಬೇಗ ಲೋಡನ್ನು ಮಾಡ್ತಾರೆ ಏನಾದರೂ ಕರೆಕ್ಟ್. ಹಂಗಾಗಿ ನಾನ್ ಸ್ಟಾಪಾಗಿ ಹೊಡಿಯೋಣ ಇವಾಗ, ಅಲ್ಲೋಗಿ ನಿಲ್ಲಿಸಿ ಮುಂದಿನ ಕತೆ ನೋಡ್ಕೊಳ್ಳೋಣ. ಬಾ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ. ಫೈನಲಿ ನಮ್ಮದು ಏನು ಲೋಡ್ ಆಗುತ್ತೋ ಗಾಡಿ ಆ ಊರಿಗೆ ಬಂದಿದ್ದಾಯಿತು. ಗಾಡಿಗಳು ನೋಡ್ಬೋದು ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂತ, ಹೆವಿ ಗಾಡಿಗಳಿದ್ದಾವೆ ನೋಡಿ. ಇವೆಲ್ಲ ಮಾವಿನ ಹಣ್ಣಿನ ಲೋಡ್ಗೆ ಬಂದಿರೋ ಗಾಡಿಗಳು, ಸುಮಾರು ಗಾಡಿಗಳಿದ್ದಾವೆ. ಬಟ್ ಲೋಡಿಂಗು ಏನು ಕತೆ ಒಂದು ಗೊತ್ತಿಲ್ಲ, ಪಕ್ಕ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಹಂಗಾಗಿ ನಾವು ಬಂದಿರೋದು ಎಲ್ಲ ಮಾರ್ಕೆಟ್ಗಳು ಗುರು, ಇಲ್ಲೆಲ್ಲ ಮಾವಿನ ಮಂಡಿಗಳು ಗುರು. ಇವೆಲ್ಲ ನೋಡಿ, ಇವೆಲ್ಲ ಮಾವಿನ ಮಂಡಿ. ಶ್ರೀನಿವಾಸಪುರದಾಗ ಹಿಂಗೆ ಮಾವಿನ ಮಂಡಿ ಇದಾವೆ ಆ ಥರ ನೋಡಲ್ಲಿ. ಸೇಮ್ ನಮ್ಮ ಶ್ರೀನಿವಾಸಪುರ ನೋಡ್ದಂಗೆ ಆಗ್ತೈತಪ್ಪ ನಮಗೆ ಫೀಲಿಂಗ್ ಇಲ್ಲಿ. ಇವೆಲ್ಲ ಮಾವಿನ ಮಂಡಿಗಳು ನೋಡಿ, ಎಲ್ಲ ಮಾವಿನ ಮಂಡಿಗಳೇ. ಎಲ್ಲಿವರೆಗೂ ನೋಡ್ತಿರೋ ನಿಮ್ಗೆಲ್ಲ ಮಾವಿನ ಮಂಡಿಗಳೇ ಕಾಣೋದು, ಇನ್ನೇನು ಕಾಣಲ್ಲ ಇಲ್ಲಿ. ಆ ಕಡೆನೂ ಅಷ್ಟೇ ನೋಡಿ, ಎಷ್ಟು ಲೋಡ್ ಆಗ್ಬೇಕು ಇಲ್ಲಿ ಗಾಡಿಗಳು ದಿನ ಅಲ್ವಾ? ಹಾ, ಅಲ್ಲೇ ಎಷ್ಟೊಂದು ಖಾಲಿ ಗಾಡಿಗಳು ನಿಂತಿದ್ದಾವೆ. ಅಲ್ಲ ಇಲ್ಲೆಲ್ಲ ನೋಡು ಎಷ್ಟು ಮಾವಿನ ಮಂಡಿ ಅವೆ ನೋಡಿ. ಇದು ಮಾವಿನಕಾಯಿ ಮಂಡಿ, ಆಲ್ ಓವರ್ ಇಂಡಿಯಾ ಸಪ್ಲೈ ಆಗ್ಬೋದು ಅನ್ಸುತ್ತೆ. ಇಲ್ಲಿ ನಮ್ಮ ಸೆಕೆಂಡ್ ಶ್ರೀನಿವಾಸಪುರ ಅನ್ಕೊಂಬಿಡ್ರಿ. ಇದು ಶ್ರೀನಿವಾಸಪುರದಾಗ ಎಷ್ಟು ಲೋಡ್ ಆಗ್ತಾವೋ ಇಲ್ಲಿ ಅಷ್ಟೇ ಗಾಡಿಗಳು ಲೋಡ್ ಆಗ್ತಾರೆ. ನಮ್ಮದು ಮುಂದೆ ಇಲ್ಲಿ ಒಂದು ಹಳ್ಳಿಗೆ ಬರೋಕೆ ಹೇಳಿದ್ದಾರೆ, ಹಳ್ಳಿಗೆ ಹೋಗ್ತಾ ಇದ್ದೀವಿ ನಾವು ಸದ್ಯಕ್ಕೆ. ಇವಾಗ ಒಂದು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಐತೆ ಅಷ್ಟೇ, ಹಳ್ಳಿಲೇ ಲೋಡ್ ಆಗ್ಬೋದು ನಮ್ಮ ಗಾಡಿ ಬಂದು. ನಮಗೆ ಶ್ರೀನಿವಾಸಪುರದಲ್ಲಿ ಬಂದು ನೋಡೋಕೆ ಚಿಕ್ಕ ಚಿಕ್ಕ ಗಿಡಗಳು ಸಿಗ್ತವೆ, ಇಲ್ಲೆಲ್ಲ ಬರೇ ಮಾವಿನ ಮರಗಳೇ ನೋಡಿ, ಎಷ್ಟೆಷ್ಟು ದೊಡ್ಡ ಮರಗಳಿದ್ದಾವೆ ಅಂತ. ಸಸಿಗಳು ನೋಡಿ, ನಮ್ಮ ಕಡೆ ಎಲ್ಲ ಬಾಕೆಟ್ ಮಾಡಾಕಿದ್ರೆ ಇಲ್ಲೆಲ್ಲ
ಹಂಗೆ ನೆಲದ ಮೇಲೆ ಹಂಗೆ ಚೆಲ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ ಗಿಡಗಳು ಕೆಳಗೆಲ್ಲ ಇರೋ ಸಸ್ಯಗಳೇನೆ ಅಲ್ಲಿ ನೋಡಿ, ಎಷ್ಟು ದೊಡ್ಡ ಮರಗಳಿದಾವೆ ಮಾವಿನ ಮರಗಳು. ಸ್ನೇಹಿತರೆ ನೋಡಿ, ನಾವು ಹೋಗ್ತಾ ಇರೋ ರೋಡ್ ಹೆಂಗೈತಪ್ಪ ಅಂದರೆ ಫುಲ್ಲು ಮಾವಿನ ಮರಗಳೆಲ್ಲ ರೋಡಿಗೆ ಬಂದುಬಿಟ್ಟವ್ರು, ಗಾಡಿ ಮೇಲ್ಗಡೆ ಟಚ್ ಆಗ್ತಾ ಇದೆ. ಆ ರೇಂಜಿಗೆ ಬಂದಿದ್ವಿ, ಹಿಂದೆ ಅಂದ್ರೆ ಇನ್ನೂ ಹೆವಿ ಬಂದಿದ್ವು, ಅಲ್ಲೆಲ್ಲ ವೀಣೆ ಮಾಡಕ್ ಹೋಗ್ಲಿಲ್ಲ, ಎಲ್ಲ ಗಾಡಿ ಪಾಸ್ ಮಾಡಿದ್ರೆ ಸಾಕಾಗಿತ್ತಲ್ಲ ಅದಕ್ಕೋಸ್ಕರ ಮಾವಿನ ಕಾಡ್ ಆಗ್ಬಿಟ್ಟೆ. ಅವನೇ ನಿನ್ ಮಾವಿನ ಮರದ ಕಾಡ್ ಆಗ್ಬಿಟ್ಟೈತಿ ಅಲ್ಲ. ಏನ್ ಮರಗಳು ಗುರು, ಶ್ರೀನಿವಾಸ ನೋಡಿರ್ಲಪ್ಪ ಇಷ್ಟೊಂದು? ಎಲ್ಲ ನೋಡಿರ್ಲಪ್ಪ, ಎಲ್ಲ ಮನೆ ಒಂದು ಹಾಕಿರೋ ಹುಟ್ಟೋದ್ ಕಷ್ಟ. ಬೋರೆ ಮರಗಳೇ ಗುರು, ಮಾವಿನ ಮರಗಳೇ, ಇಲ್ಲಿ ಏನ್ ಬೇರೆ ಏನಿಲ್ಲ. ಮಾವಿನ ಮರ ಬಿಟ್ರೆ ಬೇರೆ ಏನ್ ಇಲ್ವೇ ಇಲ್ಲ, ಏನೇ ಇಲ್ಲ. ಏನ್ ತಿಂತಾರೆ ಎಲ್ಲ, ಹೆಂಗು ಕೊಂಬೆಗಳು ನೋಡ್ರಿ ಎಲ್ಲಿಗಿದಾವೆ. ನಿನ್ನೆಯಿಂದ ಬಿಸಿಲಾಗಿ ಇದ್ದು 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 ಸಾಕಾಗೋಯ್ತು, ಹೆಂಗರು ಕರೆಕ್ಟ್? ಇವತ್ತೆಲ್ಲ ನೆರಳು ನೋಡ್ತಾ ಇದೀವಿ, ಸ್ವಲ್ಪ ತಣ್ಣ ಗಾಳಿ ಬೀಸ್ತಾ ಇತ್ತು ಇವತ್ತು. ಹೌದು, ನಿನ್ನೆ ಎಲ್ಲ ಬಿಸಿಲಿಗೆ ಬೆಂದೋಗ್ಬಿಟ್ಟಿದ್ವಿ, ಇವತ್ ಸ್ವಲ್ಪ ತಣ್ಣಗಿದೀವಿ. ಮರದ ಮಾವಿನ ಮರದ ಕೆಳಗಡೆ ನೋಡಿ, ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಮಾಡ್ತಾವ್ರೆ ನೋಡೋಣ, ನಮ್ದಿನ್ನ ಎಲ್ಲ ಐತೋ ಮುಂದೆ ಹುಡ್ಕೊಂಡು ಹೋಗೋಣ. ಸ್ನೇಹಿತರೆ ನಿಜವಾಗ್ಲೂ ಇವತ್ತಂತೂ ಸಖತ್ ಖುಷಿ ಆಯಿತು. ಯಾಕೆ ಅಂದರೆ ನಮ್ಮ ಸಬ್ಸ್ಕ್ರೈಬರು ಯು ಪಿ ಒಳಗವ್ರೆ ಅಂದರೆ ಭಾಳ ಗ್ರೇಟ್. ಅದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಇದೇ ನನಗೂ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಭಯ ಅಪ್ಕ ನಮ್ ಕೆ ಅಪ್ಕ ಪ್ರವೇಶ್ ರಾವತ್ ಕಬ್ಸೆ ದೇಖಾ ಅಮರ ವೀಡಿಯೋ ಪೆಲೆ ದೇಖಾ ಕ್ಯಾ ಅಭಿ ನೈ ಯೂಟ್ಯೂಬ್ ಕಾ ಲೋಗೋ ದೇಖ್ ಕೆ ಆಯಾ? ನೈ ನೀ ಮೈನ್ ಆಪ್ಕಾ ಶಾರ್ಟ್ ವೀಡಿಯೋ ದೇಖಾ ಥಾ ಏಕ್. ಹಾಂ तो वहीं से फिर चेक करा, मैंने पहले पहले वही भैया को देखा, तो मैंने पहले थोड़ा डाउट हुआ, फिर मैंने यहाँ पे ट्रक स्टिकर देखा, तब आया मैं वहाँ से ट्रक देख रहा था दूर से. तुम रही कब है क्या? नहीं मैं तो कानपुर में रहता हूँ, यहाँ थोड़ी देर में अपने गांव में आया हूँ घूमने. ನೋಡ್ರಿ, ನಮ್ ಯುಪಿಲ್ ಸಬ್ಸ್ಕ್ರೈಬರ್ಸ್ ಅವ್ರ ಅಂದ್ರೆ ನಂಬಕ್ ಆಗಲ್ಲ. ಅಪ್ಪು ಕನ್ನಡ ಆತ ಅಮರ ಲ್ಯಾಂಗ್ವೇಜ್ ನೈ ಆತ ನಾ? ಖಾಲಿ ಟ್ರಕ್ ಕೆ ವಜಹ ಸೆ ದೇಖ್ ರಹೆ ಹೈನ? ಟ್ರಕ್ ಮೈನ್ ದೂರ್ ಸೆ ದೇಖ್ ರಹಾ ಥಾ, ಮುಝೆ ಥೋಡಾ ಡೌಟ್ ಹುವಾ ಥಾ ಇಸ್ಲಿಯೆ. ಹಾಂ ನೋಡ್ರಿ ನೋಡ್ರಿ, ಎಲ್ಲಿ ಕರ್ನಾಟಕ, ಎಲ್ಲಿ ಉತ್ತರ ಪ್ರದೇಶ, ಏನು ಗುರು? ಹಾಂ ನೋಡ್ರಿ ಹೆಂಗೈತೆ ನಮ್ದು ಅವ ಈ ಉತ್ತರ ಪ್ರದೇಶಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲಪ್ಪ, ಅಷ್ಟು ಖುಷಿ ಆಗ್ತೈತೆ. ಈಗ ಬೇಕಾ ಅಕ್ಕ? ಹಾಂ ಬಚಪನ್ ಸೇ ಇದಾರೆ. ಅಚ್ಚಾ ಆಪ್ ಆಪ್ ಬಚಪನ್ ಸೇ ಇದಾರೆ ರೈತ? ಹಾಂ ನೋಡ್ರಿ ಅವ್ರಿಗೆ ಬಂದಿದ್ದೀವಿ ಇವತ್ತು ನೋಡಿ, ನಮ್ಮ ಅದೃಷ್ಟ ಹೆಂಗೈತೆ. ಅದು ಪಾರ್ಟಿನೂ ಬಂದರು, ಇವಾಗ ಹೋಗೋಣ. ಭಯ ಟೀಕೆ ಭಯ ಫಿರ್ ಮಿಲೇಂಗೆ ನೋಡಿಂಗ್ ಕಿಲೇ ಜನ ಟೀಕೆ ಬಾಯ್ ಬನ್ನಿ. ಇವಾಗ ಫಸ್ಟು ಇವಾಗ ಇಲ್ಲಿಂದ ಹೊರಡೋಣ, ಒಂದು ಪಾರ್ಟಿ ಕೂಡ ಬಂದರು ಕರ್ಕೊಂಡು ಹೋಗ್ತಾರೆ ನೋಡ್ಗೆ. ಥ್ಯಾಂಕ್ ಯು ಭಯ್ಯ, ಸಬ್ಸ್ಕ್ರೈಬ್ ಕರೋ, ಸಬ್ಕು ಸಬ್ಸ್ಕ್ರೈಬ್ ಕರ್ನೇಕ ಬೋಲು. ಓಕೆ ಥ್ಯಾಂಕ್ ಯು. ಎಲ್ರಿ ಹಾಂ, ಎಲ್ರಿ ಕರ್ನಾಟಕ, ಎಲ್ರಿ ಯು ಪಿ, ಹಾಂ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೂ ಸಾರ್ಥ ಆಯ್ತು ಗುರು. ಇವತ್ತು ನಡೆ 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 ಅದೊಂದು ಸ್ವಲ್ಪ ಮರಕ್ಕೆ ಹತ್ತ ನಿಲ್ಸಿದ್ರಿಂದ ಅದು ಸ್ವಲ್ಪ ಉಜ್ಜಿಬಿಡ್ತು, ಏನು ಮಾಡೋಕ್ಕಲ್ಲ. ಹಾಂ ನನಗೆ ನಿಜವಾಗ್ಲೂ ಮೈಂಡ್ ನನಗೆ ತಲೆನೇ ಓಡ್ತಾ ಇಲ್ಲ ಗುರು, ಅವನು ಹೇಳಿ ಕೇಳಿಬಿಟ್ಟು. ಹಾಂ ಅಯ್ಯಪ್ಪ, ಅವನು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋನು ಫಸ್ಟಿಗೆ ಬಂದ ತಕ್ಷಣ ನೋಡ್ದೆ, ನೀನು ಅಬ್ಸರ್ವ್ ಮಾಡ್ದ? ನಾನು ಹೇಳಿಲ್ಲ ವಿಡಿಯೋ ಮಾಡ್ತಾ ನೋಡಿದ್ರು ಅವನು ಅಂತ. ಯಾರ ಬಿಡು ಸುಮ್ಮನೆ ಮಾಡ್ತಾ ಇರ್ತಾರೆ ಅಂದ್ಕೊಂಡು ಸುಮ್ಮನೆ ಅದೆ. ಬಟ್ ನಮ್ಮ ಸಬ್ಸ್ಕ್ರೈಬರ್ ಅಂದರೆ ಭಾಳ ಗ್ರೇಟು. ಇವಾಗ ಪಾರ್ಟಿ ಕೂಡ ಬಂದರು ಇಲ್ಲೇ, ಅವರೇ ಅವರು ಗಾಡಿಗೆ ಹತ್ಕೊಂತಾರೆ, ನಿಲ್ಸಿ ನಿಲ್ಸಿ ಅವ್ರು ಬರ್ತಾರೇನು. ಹಾಂ ನಮ್ಮ ಪಾರ್ಟಿ ಕೂಡ ಬಂದರು. ಭಯ್ಯ ಜಾವ್ ಕಾಸೆ ಲೋಡಿಂಗ್ ಕರ್ನೆ ವಾಪಸ್ಸಾನೆ ಆಮ್ ತೋ ಪತಾ ಹೇ ಲೇಕಿನ್ ಕ್ರೇಟ್ ಮೇ ಬರ್ತಾ ಹೇ ಕ್ಯಾ ಬಾಕ್ಸ್ ಮೇ ಬರ್ತಾ ಹೇ ಲೂಸ್ ಬರ್ತಾ ಹೇ ಕೈಸಾ ಬನ್ನಿ ಕ್ರೇಟ್ ಮೇ. ಹಾಂ ಏ ಬಿ ಏ ಮಾಲೆ ಕ್ಯಾ ಹಾಂ ಮುಂದೆ ಹೋಗಿ ಗಾಡಿ ತಿರ್ಗಿಸ್ಕೊಂಡು ಬರ್ಬೇಕಂತೆ, ಬರೋಣ ಬನ್ನಿ.